ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ, ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಯಾವ ದಿನದಂದು ಬಿಡುಗಡೆ ಆಗ್ತಾ ಇದೆ. ನಾವು ಸಾಕಷ್ಟು ವಿಡಿಯೋನ ನೋಡಿದ್ದೀವಿ, ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳಿ ಸಾಕಷ್ಟು ಜನ ವಿಡಿಯೋಸು ಕೂಡ ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು. ಆದರೆ ಇಲ್ಲಿ ನಿಜವಾಗ್ಲೂ ಬಿಡುಗಡೆ ಆಗಿದೆ ಹಾಗಾದರೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ? ಇವಾಗ ಪೆಂಡಿಂಗ್ ಇರುವಂಥ ಹಣ ಎಲ್ಲ ಯಾವ ದಿನದಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂತಂದರೆ ಇವಾಗ ನೀವು ಸಾಕಷ್ಟು ಜನದ ವಿಡಿಯೋ ನೋಡಿರ್ಬೋದು, ಗೃಹಲಕ್ಷ್ಮಿ ಯೋಜನಾ 7ನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ, ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಅಲ್ಲಿ ಇಷ್ಟು ಜನ ಫಲಾನುಭವಿಗಳಿಗೆ ಜಮಾನು ಕೂಡ ಆಗ್ತಾ ಇದೆ ಅಂತ ಸಾಕಷ್ಟು ಜನ ವಿಡಿಯೋ ಕೂಡ ಮಾಡಿದ್ದಾರೆ. ಬಟ್ ಅದರಲ್ಲಿ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಅಂತ ನೀವು ಕೇಳೋದಾದರೆ, ಇನ್ನೂ ಕೂಡ 7ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ನಿನ್ನೆವರೆಗೂ ಏನು ಅಂದರೆ ಫೆಬ್ರವರಿ 29ನೇ ತಾರೀಕವರೆಗೂ ಕೂಡ ಬರೀ 6ನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ, 7ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ನೀವು ನೋಡಿರ್ಬೋದು ಡಿಸೆಂಬರಲ್ಲಿ, ಜನವರಿನಲ್ಲಿ, ಫೆಬ್ರವರಿನಲ್ಲಿ ತಿಂಗಳ ಮೊದಲನೇ ವಾರದಲ್ಲೇ ಬಿಡುಗಡೆ ಮಾಡಿಲ್ಲ. ಅಂದರೆ 1ನೇ ತಾರೀಕು 2ನೇ ತಾರೀಕಲ್ಲೇ ಬಿಡುಗಡೆ ಮಾಡಿಲ್ಲ, ಒಂದು 7ನೇ ತಾರೀಕು 8ನೇ ತಾರೀಕು ಈ ಅಂದರೆ 10ನೇ ತಾರೀಕು ಒಳಗಡೆ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಬಿಡುಗಡೆ ಮಾಡಿದ್ದಾರೆ, 1ನೇ ತಾರೀಕೇ ಬಿಡುಗಡೆ ಆಗಿಲ್ಲ. ಇನ್ನೂ ಕೂಡ 7ನೇ ಕಂತಿನ ಹಣ ಆಗಿಲ್ಲ. ಮೇ ಬಿ ಒಂದು 6ನೇ ತಾರೀಕು 7ನೇ ತಾರೀಕು ಈ ದಿನದಲ್ಲಿ ಬಿಡುಗಡೆ ಮಾಡ್ಬೋದು. ಒಂದು 10ನೇ ತಾರೀಕು ಅಷ್ಟರಲ್ಲಿ ಹಣನ ಬಿಡುಗಡೆ ಮಾಡ್ತಾರೆ 7ನೇ ತಾರೀಕಿಂದು. ಆವಾಗಿಂದ ಎಲ್ಲ ಫಲಾನುಭವಿಗಳಿಗೂ ಕೂಡ ಜಮಾ ಆಗೋದಕ್ಕೆ ಶುರುವಾಗಿದೆ. ಜೊತೆಗೆ ಇಲ್ಲಿ ಒಂದು ದಿನಕ್ಕೆ ಇಷ್ಟೇ ಜಿಲ್ಲೆಗಳು ಅಂತ ಹೇಳಿ ಬಿಡುಗಡೆ ಮಾಡ್ತಾ ಇಲ್ಲ ಹಣನ. ಒಂದು ದಿನಕ್ಕೆ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಮಾಡ್ತಾರೆ, 31 ಜಿಲ್ಲೆಗೂ ಬಿಡುಗಡೆ ಮಾಡ್ತಾರೆ. ಬಟ್ ಒಂದು ದಿನಕ್ಕೆ ಇಷ್ಟೇ ಫಲಾನುಭವಿಗಳಿಗೆ ಬರ್ಬೋದು ಅಂತಂದರೆ 10%, 20% ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಅಷ್ಟೇ. ಸೊ ಹಾಗಾಗೋದ್ರಿಂದನೇ ಒಂದು ತಿಂಗಳ ಪೂರ ಬರ್ತಾ ಹೋಗುತ್ತೆ. ಇವಾಗ ನೀವು ಈ ತಿಂಗಳು ಮೊದಲನೇ ವಾರದಲ್ಲೇ ತೊಗೊಂಡಿರ್ತೀರಾ, ಇನ್ನು ಮುಂದಿನ ತಿಂಗಳಿಗೆ ಲಾಸ್ಟಲ್ಲಿ ಬರ್ಬೋದು ನಿಮಗೆ. ಈ ರೀತಿ ಹಣನೂ ಕೂಡ ಬರ್ತಾ ಹೋಗುತ್ತೆ ಒಂದೇ ಸರಿ. ಅಂದರೆ ಇವಾಗ ನಿಮಗೆ 5ನೇ ತಾರೀಕೆ ಬಂತಂದರೆ ಪ್ರತಿ ತಿಂಗಳು 5ನೇ ತಾರೀಕೆ ಬರ್ತಾ ಹೋಗೋದಿಲ್ಲ, ಈ ತಿಂಗಳು 5ನೇ ತಾರೀಕು ಬರ್ಬೋದು, ಮುಂದಿನ ತಿಂಗಳು ಒಂದು 25ಕ್ಕೂ 30ಕ್ಕೂ ಬರ್ಬೋದು, ಈ ರೀತಿಯೂ ಕೂಡ ಆಗ್ತಾ ಇರುತ್ತೆ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ ತೊಗೋಬೇಕಾಗುತ್ತೆ. 7ನೇ ಕಂತಿನ ಹಣ ನಾನು ಬಿಟ್ಟ ತಕ್ಷಣ, ಬಿಡುಗಡೆ ಮಾಡಿದ ತಕ್ಷಣ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ ಪೆಂಡಿಂಗ್ ಇರುವಂಥ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರಂತೆ. ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಯಾರೆಲ್ಲ ಮಾಡಿಸಿದ್ರಿ, ನೀವು ಹೆಸರು ತೆಗ್ಸೋದಾಗಲಿ, ಹೆಸರು ಸೇರ್ಸೋದಾಗಲಿ, ಈ ರೀತಿ ನೀವೇನಾದರೂ ತಿದ್ದುಪಡಿ ಮಾಡಿಸಿದ್ದೀರಾ ಅಂತಂದರೆ ಆ ಪೆಂಡಿಂಗ್ ಇರುವಂಥ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರಂತ. ಅಂದರೆ 7ನೇ ಕಂತಿನ ಹಣ ಏನು ಬಿಡುಗಡೆ ಮಾಡ್ತಾರೆ ಆ ಟೈಮಲ್ಲಿ ಪೆಂಡಿಂಗಿನ ಹಣನೂ ಕೂಡ ಹಾಕ್ತೀವಿ ಅಂತ ಇಲ್ಲಿ ಸರ್ಕಾರ ತಿಳಿಸ್ಕೊಟ್ಟಿದೆ. ಜೊತೆಗೆ ಇಲ್ಲಿ ಸಾಕಷ್ಟು ಜನಕ್ಕೆ ನೀವು ಟ್ಯಾಕ್ಸ್ ಪೇಯರ್ ಆಗಿಲ್ಲ ಅಂದರೂ ಕೂಡ ನಿಮಗೆ ಹಣ ಬರ್ತಾ ಇಲ್ಲ. ಅವ್ರದ್ದು ಕೂಡ ಇವಾಗ ಎಲ್ಲರದ್ದು ಕೂಡ ಸರಿ ಮಾಡಿ ಅವ್ರಿಗೂ ಕೂಡ ಇವಾಗ ಏನು 7ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಇರುವಂಥ ಹಣ ಆಗ್ತಾರಲ್ಲ, ಆ ಟೈಮಲ್ಲಿ ಯಾರಿಗೆಲ್ಲ ನೀವು ಟ್ಯಾಕ್ಸ್ ಪೇಯರ್ ಇಲ್ಲ ಅಂದರೂ ಕೂಡ ನಿಮಗೆ ಟ್ಯಾಕ್ಸ್ ಪೇಯರ್ ಅಂತ ಶೋ ಆಗ್ತಿದೆ, ಅವ್ರಿಗೂ ಕೂಡ ಇದೇ ತಿಂಗಳಲ್ಲಿ ಹಣನ ಹಾಕ್ತಾರಂತೆ. ಅಂದರೆ ಇದೇ 7ನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಆ ಟೈಮಲ್ಲೇ ನಿಮಗೂ ಕೂಡ ಹಾಕ್ತಾರೆ, ನೀವು ಕೂಡ ವೆಯ್ಟ್ ಮಾಡಿ ತೊಗೋಬೇಕಾಗುತ್ತೆ. ಇನ್ನು ಸಾಕಷ್ಟು ಜನಕ್ಕೆ ಏನಾಗಿದೆ ಅಂತಂದರೆ 1-2 ಕಂತು ಬಂದಿದೆ, 3-4-5-6 ಕಂತು ಬಂದೇ ಇಲ್ಲ. ಅವ್ರಿಗೂ ಕೂಡ ಆದಷ್ಟು ನಾವು ಪೆಂಡಿಂಗ್ ಇರುವಂಥ ಹಣನ ಎಲ್ಲನೂ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೊಂದು 2 ಕಂತು ಬಂದಿದೆ, ನಿಮಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ, ಆದರೂ ಯಾಕೆ ಬರ್ತಾ ಇಲ್ಲ ಅಂದರೆ ಅಂಥವ್ರಿಗೂ ಕೂಡ ಬಿಡುಗಡೆ ಮಾಡ್ತಾರೆ. ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ದೀರಾ ಅಂದರೆ ಅಂಥವ್ರಿಗೂ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಟ್ಯಾಕ್ಸ್ ಪೇರ್ ಅಂತ ತೋರಿಸ್ತಾ ಇತ್ತಲ್ವ, ಅಂಥವ್ರಿಗೂ ಕೂಡ ಪೆಂಡಿಂಗ್ ಇರುವಂಥ ಹಣದ ಜೊತೆಗೆ ನಿಮ್ಮದು ಕೂಡ ಎಲ್ಲರದ್ದು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಜೊತೆಗೆ ಇಲ್ಲಿ 1 ಕಂತಿನ ಹಣ ಯಾವೆಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ ಅವ್ರದ್ದು ಜಿಲ್ಲೆ ವೈಸ್ ಲೀಸ್ಟನ್ನು ತೊಗೊಂಡಿದ್ದಾರಂತೆ. ಅಂದರೆ ಮೇನ್ ಬೆಂಗಳೂರು ಆಫೀಸಿಗೆ ಲೀಸ್ಟನ್ನು ಕಳಿಸಿದ್ದಾರೆ, ಇನ್ನೂ ಇಷ್ಟು ನಮ್ಮ ಜಿಲ್ಲೆಗಳಲ್ಲಿ ಇಷ್ಟಿಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರು ಲೀಸ್ಟನ್ನು ಕಳಿಸಿದ್ದಾರೆ. ಆ ಲೀಸ್ಟನ್ನು ಚೆಕ್ ಮಾಡಿ ಇವಾಗ ಅವ್ರಿಗೂ ಕೂಡ ಪೆಂಡಿಂಗ್ ಹಣ ರಿಲೀಸ್ ಮಾಡ್ತಾರಲ್ಲ ಆ ಟೈಮಲ್ಲಿ ಅವ್ರಿಗೂ ಕೂಡ ಹಾಕ್ತಾರಂತೆ. ಇದನ್ನು ಸ್ವತಃ ಸಿದ್ದರಾಮಯ್ಯ ಸರ್ ಅವರೇನೇ ಕೇಳಿದ್ದಾರೆ ಅಂತಂದರೆ, ಯಾವೆಲ್ಲ ಜಿಲ್ಲೆಗಳಲ್ಲಿ ಎಷ್ಟು ಜನ ಫಲಾನುಭವಿಗಳಿಗೆ ಇನ್ನೂ ಕೂಡ ಬಂದಿಲ್ಲ, ಅದು ಲೀಸ್ಟ್ ಕೊಡಿ, ಅವ್ರಿಗೆ ಆದಷ್ಟು ಬೇಗ ಜಮಾ ಮಾಡಿ ಅಂತ ಕೂಡ ಹೇಳಿದರು. ಸೊ ಹಾಗಾಗಿ ಇವಾಗ ಏನು 7ನೇ ಕಂತು ರಿಲೀಸ್ ಆಗುತ್ತೆ ಆ ಟೈಮಲ್ಲಿ ಎಲ್ಲ ಪೆಂಡಿಂಗ್ ಇರುವಂಥ ಹಣನೂ ಕೂಡ ನಾವು ಜಮಾ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಸರ್ಕಾರ ತಿಳಿಸ್ಕೊಟ್ಟಿದೆ. ಸೊ ವೇಟ್ ಮಾಡಬೇಕಾಗುತ್ತೆ. ಇನ್ನೇನು ಇನ್ನೊಂದು 5-6 ದಿನದಲ್ಲಿ 7ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತಾರೆ, ನಾನು ಬಿಟ್ಟ ತಕ್ಷಣ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಅಂದರೆ ನಿಮಗೆ ಏನಾದರೂ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನೀವು ವಿಡಿಯೋ ನೋಡ್ತಿರೋರಿಗೆ ಯಾರಿಗೆಲ್ಲ 8ನೇ ಕಂತಿನ ಹಣ ಬಂದಿದೆ, ಯಾರಿಗೆಲ್ಲ ಯಾವ ಕಂತಿನ ಹಣ ಬಂದಿಲ್ಲ,
ಆದಷ್ಟು ಪ್ಲೀಸ್ ಕಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ, ಯಾಕಂದರೆ ಬೇರೆಯವ್ರಿಗೂ ಗೊತ್ತಾಗುತ್ತೆ ನಿಮಗೆ ಏನಾದರೂ ಬಂದಿದೆ ಅಂತಂದರೆ, ನಮಗೂ ಕೂಡ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ಅವ್ರಿಗೂ ಕೂಡ ಬರುತ್ತೆ. ಸೊ ಹಾಗಾಗಿ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನಿಮ್ಗೆ ಯಾವ ತಿಂಗಳು ಹಣ ಬಂದಿದೆ, ಯಾವ ತಿಂಗಳು ಹಣ ಬಂದಿಲ್ಲ ಅದನ್ನು ಕೂಡ ಕಮೆಂಟ್ ಮಾಡಿ, ಜೊತೆಗೆ ಎಷ್ಟನೇ ಕಂತು ಅನ್ನೋದು ಕೂಡ ಪ್ಲೀಸ್ ಮೆನ್ಷನ್ ಮಾಡಿ. ಜೊತೆಗೆ ಅಕ್ಕಿ ಹಣನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಕ್ಕಿ ಹಣನೂ ಕೂಡ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಹೋದ ತಿಂಗಳು, ಈ ತಿಂಗಳದು ಕೂಡ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಹತ್ರ ಹತ್ರನೇ ಇದನ್ನು ಕೂಡ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ಮಾಹಿತಿ ಇಷ್ಟೇ, ಅಂದರೆ 7ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿದೆ. ಬಿಡುಗಡೆ ಆದ ತಕ್ಷಣವೇ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಎಲ್ಲರಿಗೂ ಉಪಯುಕ್ತ ಆಯಿತು ಅಂತ ಅನ್ಕೋತೀನಿ. ಉಪಯುಕ್ತ ಆಗಿದ್ರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ತುಂಬಾ ಧನ್ಯವಾದಗಳು.